ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತದ್ದು ಸೊ ಈಗ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಲಾಗ್ತಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತಭೇಟಿಯನ್ನ ಪ್ರಾರಂಭ ಮಾಡಿರುವಂತದ್ದು ತಮ್ಮ ತಂದೆಯವರ ಕ್ಷೇತ್ರದಲ್ಲೇ ಪ್ರಚಾರ ಕಾರ್ಯಕ್ಕೆ ತೊಡಗಿರುವಂಥದ್ದು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ರಾಹುಲ್ ಹಾಗೂ ಪ್ರಿಯಾಂಕಾ ಇಬ್ಬರು ಇದ್ದಾರೆ ಅವ್ರು ಮಾತಾಡ್ಸೋತೀನಿ ಸರ್ ಯಾವ ರೀತಿ ನೀಡ್ತಾ ಇದೆ ಪ್ರಚಾರ ಕಾರ್ಯ ಇವತ್ತು ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಿಲ್ಲಾ ಪಂಚಾಯತಿ ಕೇಂದ್ರಗಳಾಗಿರ್ಬೋದು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಎಲ್ಲರಿಗೂ ಭೇಟಿ ನೀಡಿ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಿದ್ದೀವಿ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು ಮತ್ತು ಯಾವ ರೀತಿ ನಾವು ಚುನಾವಣೆಯಲ್ಲಿ ತಯಾರಿ ಮಾಡಬೇಕು ಯಾವ ರೀತಿ ನಮ್ಮ ಗ್ಯಾರಂಟಿ ಯೋಜನೆಗಳಾಗಿ ನಾವು ಜನರಿಗೆ ಮೂಡಿಸುವಂಥ ಕಾರ್ಯ ಮತ್ತು ತಂದೆ ಸತೀಶ್ ಜಾರಕಿ ಅವರು ಈ ಭಾಗದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ತಯಾರಿ ಮಾಡಬೇಕಾಗಿದೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಒಂದು ಮುಖಂಡರಿಗೆ ಭೇಟ ಆಗ್ತಾ ನಮ್ಮ ತಂದೆಯವ್ರ ಮೇಲೆ ಒತ್ತಡ ಇತ್ತು ಬೆಳಗಾವಿಯಿಂದ ಆಗಿರ್ಬೋದು ಚಿಕ್ಕೋಡಿಯಿಂದ ಆಗಿರ್ಬೋದು ಸಚಿವರೇ ಕಂಟೆಸ್ಟ್ ಮಾಡಬೇಕು ಅಂತ ಹೈಕಮಾಂಡ್ ಒತ್ತಡ ಮಾಡ್ತಾ ಇತ್ತು ಸೊ ಈಗ ಸಹೋದರಿಗೆ ಅದು ಅವಕಾಶ ಸಿಕ್ಕಿದೆ ಸೊ ತಂದೆಯವ್ರ ಮೇಲೆ ಕೂಡ ಒತ್ತಡ ಇದೆ ಯಾಕೆಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಒತ್ತಡದಲ್ಲಿ ಇರಬೇಕಂತ ಪರಿಸ್ಥಿತಿ ಇದೆ ಸೊ ಅವರಿಗೆ ಜವಾಬ್ದಾರಿ ಜಾಸ್ತಿ ಇದೆ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ನಮಗೂ ಕೂಡ ಜವಾಬ್ದಾರಿ ಇದೆ ನಮ್ಮದೇ ಆದಂಥ ಒಂದು ಏರಿಯಾ ಆಗಿರ್ಬೋದು ಕ್ಷೇತ್ರಗಳನ್ನು ಅವ್ರು ಕೊಟ್ಟಿದ್ದಾರೆ ಅಲ್ಲಲ್ಲಿ ಹೋಗಿ ನಾವು ಜನರಿಗೆ ಮುಖಂಡರಿಗೆ ಮನೆ ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಮತ್ತು ಸಮಯ ಕೂಡ ಒಂದು ಕಮ್ಮಿ ಇದೆ ಅದಕ್ಕೆ ಎಲ್ಲ ಕಡೆ ಅಡ್ಡ್ಯಾಡಿ ಸಾಧದಷ್ಟು ಹೆಚ್ಚು ಹೆಚ್ಚು ಏರಿಯಾ ಕವರ್ ಮಾಡಿ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಾನೆಚ್ಚು ಮತ ಸೆಳಲಿಕ್ಕೆ ಒಂದು ಪ್ರಯತ್ನ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಪೋಸಿಷನ್ಗೆ ಸಾಕಷ್ಟು ವಿಷಯ ವಿಷಯವಸ್ತುಗಳು ಅಂದರೆ ಮೋದಿಯವರಾಗಿರ್ಬೋದು ರಾಮ ಮಂದಿರ ಆಗಿರ್ಬೋದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಎಲೆ ಎಲೆಕ್ಷನ್ಗೆ ಬರ್ತಾ ಇದ್ದಾರೆ ಸೊ ಈಗ ನೀವು ಪ್ರಮುಖವಾಗಿ ಯಾವ ವಿಚಾರಗಳನ್ನು ತಂದೆಯವರ ವಿಚಾರವಾಗಿ ಅಥವಾ ಪಕ್ಷದ ವಿಚಾರವಾಗಿ ಯಾವ್ಯಾವ ವಿಚಾರಗಳನ್ನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ ಈ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷ ಸುಮಾರು ಎಪ್ಪತ್ತು ವರ್ಷಗಳಿಂದ ಒಂದು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದೆ ಅಂಥ ಸಂದರ್ಭದಲ್ಲಿ ಸಾಕಷ್ಟು ಜನಪರವಾದಂಥ ಯೋಜನೆ ನಮ್ಮ ಪಕ್ಷ ಕೊಟ್ಟಿದೆ ಬಡವ್ರಿಗಾಗಿರ್ಬೋದು ರೈತರಿಗಾಗಿರ್ಬೋದು ದೀನ ದಲಿತರಿಗೆ ಎಲ್ಲ ವರ್ಗದ ಜನರಿಗೆ ಒಂದು ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ತಂದೇ ಇದೆ ಅದಕ್ಕೆ ಅದನ್ನ ಆ ಸಾಧನೆಗಳನ್ನು ಹೇಳ್ಕೊಂಡು ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷ ಸರ್ಕಾರ ಬಂದಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ವಿವಿಧ ಇಲಾಖೆಗಳಿಂದ ಅವು ಕೂಡ ಸಾಕಷ್ಟು ಜನಪರವಾದಂಥ ಯೋಜನೆಗಳಾಗಿದ್ದಾವೆ ಮತ್ತು ಪ್ರಮುಖವಾಗಿ ನಮ್ಮ ಏನು ಐದು ಗ್ಯಾರಂಟಿಗಳ ಏನು ಭರವಸೆ ಪಕ್ಷ ಕೊಟ್ಟಿತ್ತು ಸರ್ಕಾರ ರಚನೆ ಆದ ಎರಡು ಮೂರು ತಿಂಗಳಲ್ಲಿ ಎಲ್ಲವನ್ನ ಈಡೇರಿಸಿದೆ ಐದು ಗ್ಯಾರಂಟಿ ಇವತ್ತು ಅನುಷ್ಠಾನದಲ್ಲಿ ಇದ್ದಾವೆ ಅದಕ್ಕೆ ಅದರಿಂದ ನಮಗೆ ವಿಶೇಷವಾಗಿ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗುವಂಥ ಯೋಜನೆಗಳಿದಾವೆ ಅದಕ್ಕೆ ಮಹಿಳೆ ಮತದಾರರಿಗೆ ಸೆಳಿಲಿಕ್ಕೆ ನಮಗೆ ಸಾಕಷ್ಟು ಅನುಕೂಲವಾಗುತ್ತೆ ಅದಕ್ಕೆ ಆ ನಿಟ್ಟಿನಲ್ಲಿ ಅವೆಲ್ಲವನ್ನ ಪ್ರಚಾರ ಮಾಡಿ ಮತ್ತು ಜೊತೆ ಜೊತೆಗೆ ತಂದೆ ಸತೀಶ್ ಸಾರ್ಕರ್ ಅವರು ಈ ಭಾಗದಲ್ಲಿ ಮಾಡುವಂತಹ ಕಾರ್ಯಗಳನ್ನು ಅದನ್ನು ಕೂಡ ಪ್ರಚಾರ ಮಾಡಿ ನಾವು ಮತ ಸೆಳಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ನಿಮಗೆ ಪ್ರಮುಖವಾಗಿ ತಾವು ರಾಜಕೀಯಕ್ಕೆ ಬರ್ತೀವಿ ಅನ್ನೋ ಆಗಲಿ ಕುಟುಂಬದಲ್ಲಿ ಸ್ವಲ್ಪ ಏನೋ ಚರ್ಚೆಗಳು ಜಾಸ್ತಿ ಆದವು ಅಂತ ಇದೆ ಯಾಕೆಂತಂದ್ರೆ ಫಸ್ಟ್ ಗ್ರೀನ್ ಸಿಗ್ನಲ್ ಸಿಗ್ಲಿಲ್ಲ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ ಇಲ್ಲ ರೀ ಎಲ್ಲ ಫ್ಯಾಮಿಲಿನೂ ಕೂಡ ಬಹಳ ಸಪೋರ್ಟ್ ಮಾಡ್ತಾ ಇದೆ ಆ್ಯಂಡ್ ಈವನ್ ಪಬ್ಲಿಕ್ ಆಲ್ಸೋ ಭಾಳ ಸಪೋರ್ಟ್ ಇದೆ ರಾಜಕಾರಣ ರಾಜಕಾರಣಿಗಳನ್ನ ಜಾಸ್ತಿ ನೋಡ್ತೀರಿ ಆಮೇಲೆ ತಂದೆಯವರು ಇದ್ದಾರೆ ಯಾಕೆಂದ್ರೆ ಅವ್ರ ಮಿತ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಸೈಲೆಂಟ್ ವ್ಯಕ್ತಿತ್ವ ಸೊ ಅದು ತಮ್ಮಿಂದ ಕಂಟಿನ್ಯೂ ಆಗುತ್ತಾ ಅಂತ ಏನನ್ನ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ ಇಲ್ಲ ಡೆಫಿನೆಟ್ಲಿ ನಾವು ಕೂಡ ಎಲ್ಲ ಜನರ ಜೊತೆ ಸಂಪರ್ಕಲ್ಲಿದ್ದೀವಿ ಮಹಿಳೆಯರು ಕೂಡ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಮಹಿಳೆಯರು ಕೂಡ ಸ್ವಲ್ಪ ಎಸಿಟೇಟ್ ಮಾಡ್ತಿರ್ ಮಾಡ್ತಾರೆ ಮಾತಾಡಲಿಕ್ಕೆ ಸೊ ನಾವು ಅವ್ರು ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದೀವಿ ಸುಮಾರು ಐನೂರು ಹಳ್ಳಿಗಳು ಬರ್ತವೆ ದೊಡ್ಡ ಕ್ಷೇತ್ರ ಯಾವ ರೀತಿಯಾಗಿ ಜನರಿಗೆ ಕನೆಕ್ಟ್ ಆಗ್ತೀರಿ ಸೊ ಇನ್ನು ಅಂದ್ರೆ ಇನ್ನೂ ನಾಳೆ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಆಗುತ್ತೆ ನಿಮ್ಮ ಹೆಸರು ಸೊ ಎಷ್ಟು ಜವಾಬ್ದಾರಿ ಇದೆ ಎಷ್ಟು ರಿಸ್ಕ್ ಇದೆ ಮೇಲೆ ಹೌದು ಸಾಕಷ್ಟು ಏರಿಯಾ ಅಂತೂ ಭಾಳ ದೊಡ್ಡದಿದೆ ರೀ ಸೊ ಅದಕ್ಕಾಗಿ ನಾವು ಎಲ್ಲ ಈಗಿಂತನೇ ಸ್ಟಾರ್ಟ್ ಮಾಡಿದೀವಿ ಇನ್ನೂ ಒಂದು ತಿಂಗಳಿದೆ ಮೇ ಸೆವೆಂತ್ ವೋಟಿಂಗ್ ಇದೆ ಸೊ ತನಕ ಸ್ಟಾರ್ಟ್ ಮಾಡಿ ನಾವು ಪ್ರತಿ ಹಳ್ಳಿಯಲ್ಲಿಗೂ ಇಲ್ಲಾಂದೇ ಜಿಲ್ಲಾ ಪಂಚಾಯತ್ ಅದನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅದೇ ಕಾಂಗ್ರೆಸ್ ಪಕ್ಷದ ಎಲ್ಲ ಐದು ಗ್ಯಾರಂಟಿಗಳು ಮತ್ತು ತಂದೆಯವ್ರು ಮಾಡಿದ ಎಲ್ಲ ಡೆವಲಪ್ಮೆಂಟ್ ವರ್ಕ್ ಅವರು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದು ಅದನ್ನೂ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಇವಿಷ್ಟು ಏನು ಅಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ರಾಹುಲ್ ಜಾರಕಿ ಅವರು ಹೇಳಿರ್ತಕ್ಕಂಥ ಮಾತು ತಂದೆಯವರು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಕೈ ಹಿಡಿತವೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಅವರು ಹೇಳ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ವಿಸ್ತಾರ ನ್ಯೂಸ್ ಬೆಳಗಾವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ